ದೇಶಾದ್ಯಂತ ವಿಜಯದಶಮಿ ಸಂಪನ್ನಗೊಂಡಿದೆ. ದಸರಾ ನಂತರದ ದಿನಗಳಲ್ಲಿ ಕೆಲವೊಂದು ರಾಶಿಗಳ ಗ್ರಹಗತಿ ಅಷ್ಟೇನೂ ಸುಗಮವಾಗಿರೋದಿಲ್ಲ. ಏನು, ದಸರಾ ಬಳಿಕ 12 ರಾಶಿಗಳ ಮೇಲೆ ಗ್ರಹಗಳ ಸಂಯೋಗ ಯಾವ ರೀತಿ ಪರಿಣಾಮ ಬೀರಲಿದೆ ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೀವಿ. ಮೇಷರಾಶಿಯವರಿಗೆ ಗಜಕೇಸರಿ ಯೋಗ ಇರೋದ್ರಿಂದ ಈ ರಾಶಿಯವರಿಗೆ ಒಳ್ಳೆಯದಾಗಲಿದೆ. ಸಂಸಾರದಲ್ಲಿ ತಾಪತ್ರಯ ಇಲ್ಲದೆ ಇರೋದು, ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ. ನೌಕರಿಯಲ್ಲಿ ಇರುವವರಿಗೆ ಬಡ್ತಿ ಸಿಗಲಿದೆ. ದಸರಾ ಬಳಿಕ ಈ ರಾಶಿಯವರಿಗೆ ಶುಭ ಫಲ ಕಾಣಲಿದೆ. ವೃಷಭ ರಾಶಿಯವರಿಗೂ ಶುಭ ಫಲ ಸಿಗಲಿದೆ. ಹಣಕಾಸಿನ ಮುಗ್ಗಟ್ಟಿನಿಂದ ಹೊರಬರೋದು, ಉದ್ಯೋಗದಲ್ಲಿ ಇರುವ ಒತ್ತಡ ಕಮ್ಮಿಯಾಗಲಿದೆ. ಗುರುಗಳ ಪ್ರಾರ್ಥನೆಯಿಂದ ಇನ್ನಷ್ಟು ನೆಮ್ಮದಿ ಪಡೆಯಬಹುದು. ಮಿಥುನ ರಾಶಿಯವರಿಗೆ ಹಲವು ದಿನಗಳಿಂದ ನಿಂತು ಹೋಗಿರುವ ಕೆಲಸ ಪೂರ್ಣಗೊಳ್ಳಲಿದೆ. ಅಲ್ಲದೆ ಧನಾಗಮನ ಆಗಲಿದೆ. ಕೆಲಸದ ಜಾಗದಲ್ಲೂ ನೆಮ್ಮದಿ ಇರಲಿದೆ. ಹೊಸ ಬದಲಾವಣೆಗೆ ಇದು ಸೂಕ್ತ ಸಮಯ. ಕೆಲಸದ ಮೇಲೆ ಗಮನ ಕೊಟ್ಟು ಅನಾವಶ್ಯಕವಾಗಿ ಯಾವುದೇ ಕೆಲಸಕ್ಕೆ ಸುಮ್ಮನೆ ಮಧ್ಯಪ್ರವೇಶ ಮಾಡಬಾರದು. ವೈವಾಹಿಕ ಜೀವನ ಕೂಡ ಉತ್ತಮವಾಗಿರುತ್ತೆ. ಕರ್ನಾಟಕ ರಾಶಿಯವರಿಗೆ ಭಾಗ್ಯದ ಬಾಗಿಲು ತೆರೆಯಲಿದೆ. ಆರ್ಥಿಕ ಸಂಕಷ್ಟ ದೂರವಾಗಲಿದೆ. ಸಮಾಜದಲ್ಲಿ ಉತ್ತಮ ಹೆಸರು ಪಡೆಯೋ ಸದಾವಕಾಶ ಒದಗಿ ಬರುತ್ತೆ. ಆಧ್ಯಾತ್ಮಿಕದತ್ತ ಒಲವು ಹೆಚ್ಚಾಗುತ್ತೆ. ಹಣ ಸಂಪಾದಿಸಲು ಅತ್ಯಂತ ಸೂಕ್ತ ಸಮಯ ಇದಾಗಿದೆ. ಸಿಂಹ ರಾಶಿಯವರಿಗೆ ಬಹಳ ದಿನಗಳಿಂದ ಕಾಯುತ್ತಿರುವ ಹಣ ಕೈ ಸೇರಲಿದೆ. ನೆಮ್ಮದಿ ಸುಖವನ್ನ ಕಾಣಬಹುದು. ಊಟದ ವಿಚಾರದಲ್ಲಿ ಜಾಗ್ರತೆ ವಹಿಸೋದು ಸೂಕ್ತ. ದೈಹಿಕ ಬಳಲಿಕೆ ಎದುರಾಗತ್ತೆ. ಕನ್ಯಾ ರಾಶಿಯವರು ಹೊಸ ಉದ್ಯೋಗ ಬಯಸಿದ್ರೆ ಅಂಥವರಿಗೆ ಶುಭ ಸುದ್ದಿ ಸಿಗಲಿದೆ. ನೌಕರಿಯಲ್ಲಿ ಬಡ್ತಿ, ಆರ್ಥಿಕವಾಗಿಯೂ ಸುಧಾರಣೆಯಾಗತ್ತೆ. ಪತಿ ಪತ್ನಿ ನಡುವೆ ಕೌಟುಂಬಿಕ ಹೊಂದಾಣಿಕೆ ಚೆನ್ನಾಗಿರುತ್ತೆ. ಸಂತಾನ ಸಮಸ್ಯೆ ಇದ್ದವರಿಗೆ ಶುಭವಾಗಲಿದೆ. ತುಲಾ ರಾಶಿಯವರಿಗೆ ದುಂದುವೆಚ್ಚ ಹೆಚ್ಚಾಗಲಿದ್ದು ಈ ಬಗ್ಗೆ ಜಾಗ್ರತೆಯಿಂದ ಇರೋದು ಸೂಕ್ತ. ನೌಕರಿಯಲ್ಲಿ ಕಿರಿಕಿರಿ, ಒತ್ತಡ ಹೆಚ್ಚಾಗಲಿದೆ. ಈ ಅವಧಿಯಲ್ಲಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋದು ಒಳ್ಳೆಯದು. ಧನುರಾಶಿಯವರಿಗೆ ಈ ಅವಧಿಯಲ್ಲಿ ಉದ್ಯೋಗ ಬಡ್ತಿ ಸಿಗತ್ತೆ. ನಿಂತು ಹೋಗಿರೋ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಯಾವುದೇ ವ್ಯವಹಾರವನ್ನ ಶಾಂತ ಮನಸ್ಸಿನಿಂದ ಮಾಡೋದು, ಸಿಟ್ಟಿನಿಂದ ಕೆಲಸ ಆರಂಭಿಸಿದ್ರೆ, ಮಾತುಕತೆ ನಡೆಸಿದ್ರೆ ಎಲ್ಲವೂ ತಲೆಕೆಳಕಾಗತ್ತೆ. ವೃಶ್ಚಿಕ ರಾಶಿಯವರ ಆರೋಗ್ಯದಲ್ಲಿ ಸುಧಾರಣೆ ಕಾಣಲಿದೆಯಾದ್ರೂ ಹೆಚ್ಚಿನ ಒತ್ತಡವಿರೋ ಕೆಲಸದಿಂದ ದೂರ ಇರೋದೇ ಸೂಕ್ತ. ಧನಲಾಭವಾಗಲಿದೆ. ಪ್ರಾಮಾಣಿಕತೆಗೆ ಬೆಲೆ ಸಿಗಲಿದೆ. ಯಾವುದೇ ವಿಚಾರದಲ್ಲಿ ಅನಾವಶ್ಯಕವಾಗಿ ಮೂಗು ತೂರಿಸದೇ ಇರೋದು ಉತ್ತಮ. ಮಕರ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವ ಹಾಗೆ ಎಲ್ಲಾ ಕಡೆಯಿಂದ ಲಾಭವಾಗತ್ತೆ. ಅನಾವಶ್ಯಕ ಚಿಂತೆ ಮಾಡಬೇಡಿ. ಸಮಯಕ್ಕೆ ಬೆಲೆ ಕೊಟ್ಟು ಕೆಲಸ ನಿರ್ವಹಣೆ ಮಾಡಿದ್ರೆ ಎಲ್ಲಾ ಕಡೆಯಿಂದ ಶುಭ ಸುದ್ದಿ ಸಿಗತ್ತೆ. ಕುಂಭರಾಶಿಯವರಿಗೆ ಹೆಚ್ಚು ಖರ್ಚಾಗಲಿದೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಾಗತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಸೂಕ್ತವಾದ ಯೋಜನೆಯನ್ನ ಹಾಕಿ ಕೆಲಸ ಆರಂಭಿಸೋದು ಸೂಕ್ತ. ಮೀನರಾಶಿಯವರಿಗೆ ಆರ್ಥಿಕ ಲಾಭ ಹೆಚ್ಚಾಗತ್ತೆ. ಇತರ ರಾಶಿಯವರಿಗೆ ಹೋಲಿಸಿದ್ರೆ ಮೀನರಾಶಿ ನಂಬರ್ 1 ರಾಶಿಯಾಗಿರಲಿದೆ. ನೌಕರಿ, ಶಿಕ್ಷಣದಲ್ಲೂ ಶುಭ ಫಲ ಸಿಗಲಿದೆ.